ಥಾಯ್ಲೆಂಡ್ ನ ಲಯನ್ ಏರ್ ಗೆ ಸೇರಿದಂತ ವಿಮಾನ ಏರ್ಪೋರ್ಟ್ ನಲ್ಲಿ ಲ್ಯಾಂಡ್ ಆಗೋದಕ್ಕೆ ಬರ್ತಾ ಇತ್ತು. ಆದ್ರೆ ನಿಧಾನವಾಗಿ ವಾತಾವರಣ ಬದಲಾಗ್ತಾ ಹೋಯ್ತು. ಪೈಲಟ್ ನ ಮುಂದೆ ಮೋಡಗಳ ತೂಫಾನ್ ಕ್ರಿಯೇಟ್ ಆಗ್ತಾ ಇತ್ತು. ಸೊ ಹೀಗಾಗಿ ಆ ಪ್ಲೇನ್ ನ ಕೋ ಪೈಲಟ್ ಮತ್ತೆ ಮತ್ತೆ ರನ್ವೇಯನ್ನ ಗುರುಸೋದಕ್ಕೆ ಟ್ರೈ ಮಾಡ್ದ. ಆದ್ರೆ ಅವನಿಗೆ ಇದರಲ್ಲಿ ರನ್ವೇ ಕಾಣಿಸ್ತಾನೆ ಇರಲಿಲ್ಲ. ಆದ್ರೆ ಕ್ಯಾಪ್ಟನ್ ಗೆ ಮಾತ್ರ ರನ್ವೇ ಕ್ಲಿಯರ್ ಆಗಿ ಕಾಣಿಸ್ತಾ ಇತ್ತು. ಹಾಗಾದ್ರೆ ಕೋ ಪೈಲಟ್ ದಿಮಾಗ್ ಖರಾಬ್ ಆಗಿತ್ತ ಅಥವಾ ಆ ಪ್ಲೇನ್ ನ ಕ್ಯಾಪ್ಟನ್ ಗೆ ದಿವ್ಯ ದೃಷ್ಟಿ ಬಂದಿತ್ತ? ಅಸಲು ಆ ನಂತರ ಆ ಪ್ಲೇನ್ ಕತೆ ಏನಾಯ್ತು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅಂಡ್ ಅದಕ್ಕೂ ಮೊದಲು ನಮ್ಮ ಇನ್ಫೋ ಗುರು ಕನ್ನಡ ಚಾನಲ್ ಅನ್ನ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡ್ಬಿಡಿ. 13 April 2013 ಇಂಡೋನೇಷ್ಯಾದ ನಿಕಾರಾ ಏರ್ಪೋರ್ಟ್ ನಲ್ಲಿ ಲಯನ್ 737-800 ಮಾಡೆಲ್ ನ ವಿಮಾನ ಬಾಲಿ ದ್ವೀಪದ ನಗುರ ಏರ್ಪೋರ್ಟ್ ಗೆ ಹೋಗೋದಕ್ಕೆ ರೆಡಿಯಾಗಿತ್ತು. ಇನ್ನು ಅದರ ಇಬ್ಬರು ಪೈಲಟ್ ಗಳಲ್ಲಿ ಎಂ ಗಂಜಾಲಿ ಥಾಯ್ ಲಯನ್ 757 ಏರೋಪ್ಲೇನ್ ನ ಕ್ಯಾಪ್ಟನ್, ಹಾಗೂ ಆತನಿಗೆ 15,000 ಗಂಟೆಗಳಷ್ಟು ಫ್ಲೈಟ್ ಅನ್ನು ಆರಿಸಿರುವಂತಹ ಎಕ್ಸ್ಪೀರಿಯನ್ಸ್ ಇದೆ. ಇನ್ನು ಕೋ ಪೈಲಟ್ 24 ವರ್ಷದ ಚಿರಾಗ್, ಈತ ಇಂಡಿಯಾದ ಪೈಲಟ್. ಅಂಡ್ 2,000 ಗಂಟೆಗಳಷ್ಟು ಕಾಲ ಫ್ಲೈಟ್ ಅನ್ನು ಆರಿಸಿರುವಂತಹ ಅನುಭವವಿದೆ. ಇನ್ನು ಈ ಇಬ್ಬರು ಪೈಲಟ್ಗಳ ಜೊತೆ 5 ಮಂದಿ ಕ್ರೂ ಕೂಡ ಇದ್ರು. ಹಾಗೇನೆ 101 ಜನ ಪ್ಯಾಸೆಂಜರ್ಗಳು ನಿಧಾನವಾಗಿ ಬರ್ತಾ ಬರ್ತಾ ಫ್ಲೈಟ್ ಅನ್ನ ಸೇರ್ಕೊಂಡ್ರು. ಫೈನಲಿ ಟೇಕ್ ಆಫ್ ಪ್ರೊಸೀಜರ್ ಗಳನ್ನ ಫಾಲೋ ಮಾಡಿದ ನಂತರ ಲಯನ್ 737 ಫ್ಲೈಟ್ ಆಕಾಶದ ಕಡೆ ಟೇಕ್ ಆಫ್ ಆಯ್ತು. ಇನ್ನು ಪ್ಲೇನ್ ಆಕಾಶದಲ್ಲಿ ಹಾರ್ತಾ ಹೋಗ್ಬೇಕಾದ್ರೆ ಎಲ್ಲವೂ ಕೂಡ ಚೆನ್ನಾಗೇ ಇತ್ತು. ನವಿರಾದ ಬಿಸಿಲು, ಅಲ್ಲಲ್ಲಿ ಮೋಡಗಳು ಆ ವೆದರ್ ಅನ್ನ ಇನ್ನಷ್ಟು ಬ್ಯೂಟಿಫುಲ್ ಆಗಿಸಿದ್ವು. ಸೊ ಹೋಗ್ತಾ ಹೋಗ್ತಾ ಫ್ಲೈಟ್ 30,000 ಅಡಿಗಳ ಆಲ್ಟಿಟ್ಯೂಡ್ ಅನ್ನ ಸೇರಿಕೊಳ್ತು. ಇನ್ನು ಈ ಫ್ಲೈಟ್ ಬಾಲಿ ದ್ವೀಪದ ನಗುರೈ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅನ್ನ ಸೇರ್ಕೊಳ್ಬೇಕಾಗಿತ್ತು. ಫ್ರೆಂಡ್ಸ್, ಮುಂದಿನ ಕಥೆಯನ್ನ ನೋಡೋದಕ್ಕೂ ಮುಂಚೆ ಈ ನಗುರ ಏರ್ಪೋರ್ಟ್ ನ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಅನ್ನ ತಿಳಿದುಕೊಳ್ಳೋಣ. ಪ್ರಪಂಚದ ನಕ್ಷೆಯನ್ನ ಒಂದ್ ಸ್ವಲ್ಪ ಜೂಮ್ ಮಾಡಿ ನೋಡಿದ್ರೆ ನಮಗಲ್ಲಿ ಬಾಲಿ ಅನ್ನುವಂತ ಐಲ್ಯಾಂಡ್ ಕಾಣಿಸುತ್ತೆ. ಅಂಡ್ ಅದರಲ್ಲಿದೆ ನಗುರೈ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಈ ಏರ್ಪೋರ್ಟ್ 2 ಕಡೆಗಳಿಂದಲೂ ಕೂಡ ನೀರಿನಿಂದ ಆವೃತವಾಗಿದೆ. ನಾರ್ಮಲಿ ಈ ತರದ ಏರ್ಪೋರ್ಟ್ ಗಳನ್ನ ತುಂಬಾ ಡೇಂಜರಸ್ ಆದಂತ ಏರ್ಪೋರ್ಟ್ ಗಳು ಅಂತ ಪರಿಗಣಿಸಲಾಗುತ್ತೆ. ಯಾಕಂದ್ರೆ 2 ಸೈಡ್ ಗಳಲ್ಲಿ ನೀರಿರುವ ಕಾರಣದಿಂದ ಒಂದ್ ವೇಳೆ ಪ್ಲೇನ್ ಅನ್ನ ಲ್ಯಾಂಡ್ ಮಾಡ್ತಾ ಇರಬೇಕಾದ್ರೆ ಒಂದು ಸಣ್ಣ ತಪ್ಪಾದ್ರೂ ಕೂಡ ಏರೋಪ್ಲೇನ್ ಸೀದಾ ಸಮುದ್ರದೊಳಕ್ಕೆ ಹೋಗಿ ಬಿಡುತ್ತೆ. ಅಂಡ್ ಸೇಮ್ ಟು ಸೇಮ್ ರೂಲ್ ಅಪೋಸಿಟ್ ಡೈರೆಕ್ಷನ್ ಅಲ್ಲೂ ಕೂಡ ಅಪ್ಲೈ ಆಗುತ್ತೆ. ಅಂಡ್ ಇಷ್ಟೆಲ್ಲ ಮೈನಸ್ ಗಳಿದ್ರು ಕೂಡ ನಗುರೈ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನ ಹಿಸ್ಟರಿಯನ್ನ ನೋಡಿದ್ರೆ ಕೇವಲ 2 ಫ್ಲೈಟ್ ಆಕ್ಸಿಡೆಂಟ್ ಗಳಾಗಿದ್ದಾವೆ ಅಷ್ಟೇ. ಸೊ ಈಗ ಅಂತಹುದೇ ಒಂದು ದುರ್ಘಟನೆ ಲಯನ್ ಏರ್ 737-800 ಪ್ಲೇನ್ ಗೆ ಎದುರಾಗಲಿದೆ. ಈಗ ಪ್ಲೇನ್ ನಗುರೈ ಏರ್ಪೋರ್ಟ್ ನ ಕಡೆ ತುಂಬಾ ಫಾಸ್ಟ್ ಆಗಿ ಹೋಗ್ತಾ ಇತ್ತು. ನಂತರ ಅದು 30,000 ಅಡಿಗಳ ಆಲ್ಟಿಟ್ಯೂಡ್ ಇಂದ 17,000 ಅಡಿಗಳ ಆಲ್ಟಿಟ್ಯೂಡ್ ಗೆ ಬಂತು. ಮತ್ತು ಏರ್ಪೋರ್ಟ್ ನ ATC ಹೇಳ್ತು, ನೀವು 17,000 ಅಡಿಗಳಿಂದ 8,000 ಅಡಿಗಳಿಗೆ ಬಂದ ನಂತರ ಮತ್ತೆ ಕಾಲ್ ಮಾಡಿ ಅಂತ. ಹೀಗಾಗಿ ಆ ಬೋಯಿಂಗ್ ಪ್ಲೇನ್ 17,000 ಅಡಿಗಳಿಂದ 8,000 ಅಡಿಗಳ ಕಡೆಗೆ ಡೌನ್ ಆಗ್ತಾ ಹೋಗ್ತಾ ಇತ್ತು. ಮತ್ತು ಆ ಸಂದರ್ಭದಲ್ಲಿ ಅದು ದಟ್ಟವಾಗಿ ಎಬ್ಕೊಳ್ತಾ ಇರುವಂತಹ ಮೋಡಗಳ ನಡುವಿನಿಂದ ಸಾಗಿ ಹೋಗ್ತಾ ಇತ್ತು. ಇನ್ನು ಪ್ಲೇನ್ ಏರ್ಪೋರ್ಟ್ ನ ಕಡೆ ನಿಧಾನವಾಗಿ ಕೆಳಕ್ಕೆ ಬರ್ತಾ ಹೋದಂತೆ ದೊಡ್ಡ ದೊಡ್ಡ ಮೋಡಗಳ ದುಂಡು ಪ್ಲೇನ್ ಗೆ ಎದುರಾಗ್ತಾ ಇತ್ತು. ಇನ್ನು ಏರ್ಪೋರ್ಟ್ ಅಲ್ಲಿ ಹಾರಿಜೆಂಟಲ್ ಆಗಿ ಮತ್ತು ವರ್ಟಿಕಲ್ ಆಗಿ ಗೈಡ್ ಮಾಡುವಂತಹ ILS ಸಿಸ್ಟಮ್ ಇರಲಿಲ್ಲ. ಹೇಳ್ಬೇಕಂದ್ರೆ ಆ ಏರ್ಪೋರ್ಟ್ ಅಲ್ಲಿ ಕೇವಲ ಹಾರಿಜೆಂಟಲ್ ಆಗಿ ಗೈಡ್ ಮಾಡುವಂತಹ ವ್ಯವಸ್ಥೆ ಮಾತ್ರ ಇತ್ತು. ಜೊತೆಗೆ ATC ಇಂದ ಲ್ಯಾಂಡಿಂಗ್ ಆಗೋದಕ್ಕೆ ಅನುಕೂಲಕರವಾದಂತಹ ವಾತಾವರಣ ಇದೆ ಎನ್ನುವಂತಹ ಮೆಸೇಜ್ ಬರಲಿಲ್ಲ. ಆದ್ರೆ ಲ್ಯಾಂಡಿಂಗ್ ಆಗೋದಕ್ಕೆ ATC ಇಂದ ಕ್ಲಿಯರೆನ್ಸ್ ಇದೆ ಅಂತ ಭಾವಿಸಿದಂತಹ ಲಯನ್ ಏರ್ 737 ಬೋಯಿಂಗ್ ವಿಮಾನ ನಿಧಾನವಾಗಿ ಕೆಳಕ್ಕಿಳಿಯತೊಡಗಿತು. ಆಗ ಪೈಲಟ್ ಗಳಿಬ್ಬರು ಲ್ಯಾಂಡಿಂಗ್ ಪ್ರೊಸೆಸ್ ಅನ್ನ ಶುರು ಮಾಡಿದ್ರು. ಇನ್ನು ಫ್ಲೈಟ್ ಏರ್ಪೋರ್ಟ್ ಹತ್ರಕ್ಕೆ ಸಾಗ್ತಾ ಇರಬೇಕಾದ್ರೆ ದಟ್ಟವಾದಂತಹ ಮೋಡಗಳು ಏರ್ಪೋರ್ಟ್ ಕಡೆ ಹೋಗ್ತಾ ಇರೋದನ್ನ ಗಮನಿಸಿದ್ರು. ಅಂದ್ರೆ ರನ್ವೇ ಕಾಣಿಸ್ತಾ ಇರಬೇಕಾದ್ರೆ ಹಾರಿಜೆಂಟಲ್ ಲ್ಯಾಂಡಿಂಗ್ ಮಾಡುವ ILS ಸಹಾಯದಿಂದ ನೇರವಾಗಿ ರನ್ವೇ ಮೇಲೆ ವಿಮಾನ ಇಳಿಯುತ್ತೆ. ಹೀಗೆ ರನ್ವೇ ಕಡೆ ಬರ್ತಾ ಇದ್ದಂತ ವಿಮಾನ 5,000 ಅಡಿಗಳ ಎತ್ತರದಲ್ಲಿ ಹಾರಾಡ್ತಾ ಇತ್ತು. ಇನ್ನು ಎತ್ತರವನ್ನ VOR ಮೂಲಕ ಕ್ಯಾಲ್ಕುಲೇಟ್ ಮಾಡಿ ನಿಮಿಷಕ್ಕೆ 1,000 ಅಡಿಗಳಂತೆ ಫ್ಲೈಟ್ ಅನ್ನ ಕೆಳಕ್ಕೆ ಇಳಿಸ್ತಾ ಹೋದ್ರು. ಸೊ ಫ್ಲೈಟ್ ಟೋಟಲ್ 1,000 ಅಡಿಗಳಿಗೆ ಇಳಿತು. ಅಂಡ್ ಪ್ಲೇನ್ ಜೊತೆ ಪೈಪೋಟಿಗೆ ಇಳಿದಂತೆ ಮೋಡಗಳು ಕೂಡ ಏರ್ಪೋರ್ಟ್ ಅನ್ನ ಆವರಿಸಿಕೊಂಡ್ವು. ಇನ್ನು ವಿಮಾನವನ್ನ ಕೋ ಪೈಲಟ್ ಮುನ್ನಡೆಸ್ತಾ ಇದ್ರೆ ಕ್ಯಾಪ್ಟನ್ ಗಂಜಾಲಿ ಆತನಿಗೆ ದಾರಿ ತೋರಿಸ್ತಾ ಗೈಡ್ ಮಾಡ್ತಾ ಇದ್ರು. ಇನ್ನೇನು ಪ್ಲೇನ್ ಲ್ಯಾಂಡಿಂಗ್ ಮಾಡಬೇಕು ಅಂತ ಅನ್ಕೊಳ್ಬೇಕಾದ್ರೆ ಕೋ ಪೈಲಟ್ ಗೆ ರನ್ವೇ ಕಾಣಿಸ್ತಿಲ್ಲ. ಆದ್ರೆ ಕ್ಯಾಪ್ಟನ್, ನನ್ನ ಎದುರಿಗೆ ರನ್ವೇ ಚೆನ್ನಾಗಿ ಕಾಣಿಸ್ತಾ ಇದೆ, ಆಲ್ ರೈಟ್ ಮುಂದಕ್ಕೆ ಹೋಗೋಣ ಅಂದ. ಹಾಗಾಗಿ ಕೋ ಪೈಲಟ್ ಕ್ಯಾಪ್ಟನ್ ಹೇಳಿದಂತೆ ವಿಮಾನವನ್ನ ಮುಂದಕ್ಕೆ ಫ್ಲೈ ಮಾಡಿದ್ರಾದ್ರೂ ಆತನಿಗೆ ರನ್ವೇ ಕಾಣಿಸ್ಲಿಲ್ಲ. ಆ ಟೈಮಲ್ಲಿ ಫ್ಲೈಟ್ 800 ಅಡಿಗಳ ಎತ್ತರದಲ್ಲಿ ಹಾರ್ತಾ ಇತ್ತು. ಇನ್ನು ರನ್ವೇ ಕಾಣಿಸದೆ ಹೋಗಿದ್ದರಿಂದ ಗೋ ಅರೌಂಡ್ ಹೋಗಿ ಬರೋಣ ಅಂತ ಕೋ ಪೈಲಟ್ ಹೇಳ್ದ. ಆದ್ರೆ ಸೀನಿಯರ್ ಪೈಲಟ್ ಗೆ ಮಾತ್ರ ರನ್ವೇ ಮೇಲಿನ ದೀಪಗಳು ಕೂಡ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗಾಗಿ ನೇರವಾಗಿ ಲ್ಯಾಂಡಿಂಗ್ ಮಾಡೋಣ ಅಂದ್ರು ಆತ. ಸೊ ಎದುರಿಗಿದ್ದಂತ ಪರಿಸ್ಥಿತಿಯನ್ನ ಇಬ್ಬರು ಕೂಡ ಬೇರೆ ಬೇರೆ ರೀತಿ ನೋಡಿದ್ದರಿಂದ ಪರಿಸ್ಥಿತಿ ಇನ್ನಷ್ಟು ಗಂಭೀರವಾಗಿತ್ತು. ಆದ್ರೆ ಸೀನಿಯರ್ ಪೈಲಟ್ ಆ ವಿಮಾನದ ಕ್ಯಾಪ್ಟನ್. ಆದ್ರೆ ಯಾರ್ಯಾದ್ರೂ ಕ್ಯಾಪ್ಟನ್ ನ ಮಾತನ್ನ ಕೇಳಬೇಕು ಅನ್ನೋದು ರೂಲ್. ಹಾಗಾಗಿ ಕೋ ಪೈಲಟ್ ಫ್ಲೈಟ್ ಅನ್ನ ಮುಂದಕ್ಕೆ ಹರಿಸ್ತಾ ಹೋದ. ಫ್ಲೈಟ್ 500 ಅಡಿಗಳ ಎತ್ತರಕ್ಕಿಳಿದಾಗ ಕಾಕ್ಪಿಟ್ ನಲ್ಲಿ ಅಲಾರಾಮ್ ಸದ್ದಾಯಿತು.
ಅಂಡ್ ಆ ಸಿಗ್ನಲ್ ಗೆ ಅರ್ಥ ಫ್ಲೈಟ್ ಅದಕ್ಕಿಂತ ಕೆಳಕ್ಕೆ ಇಳಿದ್ರೆ ರನ್ ವೇ ಕಾಣಿಸಿದ್ರು ಕಾಣಿಸದೆ ಹೋದ್ರು ಪ್ಲೇನ್ ಅನ್ನ ಲ್ಯಾಂಡ್ ಮಾಡಲೇಬೇಕಾಗುತ್ತೆ. ಒಂದ್ ವೇಳೆ ಆಗ ಸಡನ್ ಆಗಿ ಫ್ಲೈಟ್ ಅನ್ನ ಮೇಲಕ್ಕೆ ಸ್ಕೈ ಮಾಡೋದಕ್ಕೆ ಹೋದ್ರೆ ಆ ಎತ್ತರ ಮತ್ತು ಸ್ಪೀಡ್ ಮೇಲಕ್ಕೆ ಹಾರೋದಕ್ಕೆ ಸಹಕರಿಸೋದಿಲ್ಲ. ಆದ್ರೆ ಪೈಲಟ್ ಗಳಿಬ್ಬರು ರನ್ ವೇ ಕಡೆ ನೋಡ್ತಾ ಅಲಾರಾಮ್ ಸದ್ದನ್ನ ಮರೆತು ಬಿಟ್ರು. ಲಯನ್ ಏರ್ ವಿಮಾನ 300 ಅಡಿಗಳ ಎತ್ತರದಲ್ಲಿ ಇರಬೇಕಾದ್ರೆ GPWS ಅಲಾರಾಮ್ ಕೇಳಿಸುತ್ತೆ. ಅಂದ್ರೆ ಅದರರ್ಥ ರನ್ ವೇ ಇನ್ನೂ ತುಂಬಾ ದೂರದಲ್ಲಿದ್ರು ಕೂಡ ವಿಮಾನ ತುಂಬಾ ಕೆಳಕ್ಕಿಳಿದಿದೆ ಅಂತ ಅರ್ಥ. ಆದ್ರೆ ಆ ಎಚ್ಚರಿಕೆಗಳನ್ನ ಅವರಿಬ್ರು ಕೂಡ ಲೆಕ್ಕಕ್ಕೆ ತೆಗೆದುಕೊಳ್ಳಲಿಲ್ಲ. ನಂತರ ಆ ಫ್ಲೈಟ್ 150 ಅಡಿಗಳ ಕೆಳಕ್ಕೆ ಇಳಿದ್ರು ಕೂಡ ಕೋ ಪೈಲಟ್ ಗೆ ರನ್ ವೇ ಕಾಣಿಸಲೇ ಇಲ್ಲ. ತನ್ನಿಂದ ನೋಡಲಾಗದೆ ಇರುವಂತಹ ಅಥವಾ ತನಗೆ ಕಾಣಿಸದೇ ಇರುವಂತಹ ರನ್ ವೇ ಕ್ಯಾಪ್ಟನ್ ಗೆ ಕಾಣಿಸ್ತಾ ಇರೋದನ್ನ ನೋಡಿ ಅವನಿಗೇನು ಕೂಡ ಅರ್ಥವಾಗಲಿಲ್ಲ. ಸೊ ಆ ಪರಿಸ್ಥಿತಿಯಲ್ಲಿ ವಿಮಾನದ ಕಂಟ್ರೋಲ್ ಅನ್ನ ಕ್ಯಾಪ್ಟನ್ ಪೈಲಟ್ ತೆಗೆದುಕೊಂಡ್ರು. ಅಂಡ್ ಆಗ ಕ್ಯಾಪ್ಟನ್ ಹೇಳಿದಂತ ಮಾತು ನನಗೆ ರನ್ ವೇ ಕಾಣಿಸ್ತಾ ಇಲ್ಲ ಅಂತ. ಸೊ ಇದನ್ನ ಕೇಳಿದಂತ ಕೋ ಪೈಲಟ್ ಒಂದು ಕ್ಷಣ ಕಂಗಾಲಾಗಿ ಹೋದ. ಆ ಟೈಮಲ್ಲಿ ಕ್ಯಾಪ್ಟನ್ ಥರ್ಡ್ ಲಿವರ್ ಅನ್ನ ಪೂರ್ತಿಯಾಗಿ ಮುಂದಕ್ಕೆ ತಳ್ತಾರೆ. ಆದ್ರೆ ಅದರಿಂದ ಪ್ರಯೋಜನವೇನು ಆಗಲಿಲ್ಲ, ಯಾಕಂದ್ರೆ ಫ್ಲೈಟ್ ಸಮುದ್ರ ಮಟ್ಟದಿಂದ ಕೇವಲ 20 ಅಡಿಗಳ ಎತ್ತರದಲ್ಲಿ ಇತ್ತಷ್ಟೇ. 500 ಅಡಿಗಳಿಗಿಂತಲೂ ಕೆಳಕ್ಕಿಳಿದಂತ ವಿಮಾನವನ್ನ ಮತ್ತೆ ಮೇಲಕ್ಕೆ ಫ್ಲೈ ಮಾಡೋದು ಅಸಾಧ್ಯ ಅಂತ ಈ ಮೊದಲೇ ನಾವು ಹೇಳಿದ್ವಿ. ಆದ್ರೆ ಲಯನ್ ಏರ್ ಫ್ಲೈಟ್ 737 ವಿಮಾನದ ಪರಿಸ್ಥಿತಿ ತುಂಬಾ ದಾರುಣವಾಗಿತ್ತು. ಸೊ ಹೀಗಾಗಿ ಅದು ನೇರವಾಗಿ ಸಮುದ್ರಕ್ಕೇನೆ ಡ್ಯಾಶ್ ಹೊಡೀತು. ನೀರಿನ ಮೇಲೇನೆ ಕ್ರ್ಯಾಶ್ ಲ್ಯಾಂಡಿಂಗ್ ಆಯಿತು. ಆದ್ರೆ ವಿಮಾನ ಏರ್ಪೋರ್ಟ್ ಗೆ ಸೇರುವ ಮೊದಲೇ ಈ ದುರ್ಘಟನೆ ನಡೆದಿತ್ತು. ಅಷ್ಟು ಆಳವಿಲ್ಲದಂತ ಪ್ಲೇಸ್ ನಲ್ಲಿ ಕ್ರ್ಯಾಶ್ ಲ್ಯಾಂಡಿಂಗ್ ಆಗಿತ್ತು. ಇದರಿಂದಾಗಿ ವಿಮಾನದ ಚಕ್ರಗಳು ನೀರಲ್ಲಿದ್ದಂತಹ ಕಲ್ಲು ಬಂಡೆಗಳಿಗೆ ಗುದ್ದಿಕೊಂಡು ಪ್ಲೇನ್ ರೈಟ್ ಗೆ ಟ್ವಿಸ್ಟ್ ಆಗಿ ತಿರುಗಿ ನಿಂತ್ಕೊಳ್ತು. ಆಗ ಎಮರ್ಜೆನ್ಸಿ ಡೋರ್ ಅನ್ನು ಓಪನ್ ಮಾಡಿ ಪ್ರಯಾಣಿಕರನ್ನ ಹೊರಗೆ ಕರೆಸಿಕೊಂಡ್ರು. ವಿಚಿತ್ರ ಅಂದ್ರೆ ATC ಇಂಜಿನಿಯರ್ ಗಳಿಗೆ ಇದೆಲ್ಲ ಗೊತ್ತಿರಲಿಲ್ಲ. ಆಗ ಅವರು ಲಯನ್ ಏರ್ 737 ಬೋಯಿಂಗ್ ಪ್ಲೇನ್ ಇಷ್ಟರಲ್ಲಿ ಏರ್ಪೋರ್ಟ್ ಅಲ್ಲಿ ಲ್ಯಾಂಡ್ ಆಗ್ಬೇಕಿತ್ತಲ್ಲ, ಆದ್ರೆ ಯಾಕಿನ್ನೂ ಆಗಿಲ್ಲ ಅಂತ ಆಲೋಚನೆ ಮಾಡತೊಡಗಿದ್ರು. ಆಗ ATC ಸಿಬ್ಬಂದಿ ರನ್ವೇಯನ್ನ ನೋಡ್ತಾ ಇರಬೇಕಾದ್ರೆ ರನ್ವೇಯಿಂದ ಆಚೆಗೆ ಅಂದ್ರೆ ಸಮುದ್ರದಲ್ಲಿ ಏರೋಪ್ಲೇನ್ ನ ಹಿಂಭಾಗದ ರೆಕ್ಕೆ ಕಾಣಿಸ್ತು. ಸೊ ಅವರಿಗೆ ಗೊತ್ತಾಗಿ ಹೋಯ್ತು ಪ್ಲೇನ್ ಸಮುದ್ರದಲ್ಲಿ ಬಿದ್ದಿದೆ ಅಂತ. ತಕ್ಷಣ ಅವರು ರೆಡ್ ಅಲರ್ಟ್ ಅನ್ನ ಅನೌನ್ಸ್ ಮಾಡಿ ರೆಸ್ಕ್ಯೂ ಟೀಮ್ಗಳನ್ನ ಅಲ್ಲಿಗೆ ಕಳಿಸಿದ್ರು. ಇನ್ನು ಪ್ರಯಾಣಿಕರಲ್ಲಿ ಕೆಲವರಿಗೆ ಗಾಯಗಳಾಗಿತ್ತಾದ್ರೂ ಒಟ್ಟಾರೆಯಾಗಿ ಎಲ್ಲರೂ ಸುರಕ್ಷಿತನೆ. ಆದ್ರೆ ಫ್ಲೈಟ್ ಲಿಸ್ಟ್ ತೆಗೆದು ನೋಡಿದ್ರೆ ಪ್ರಯಾಣಿಕರಲ್ಲಿ ಕೆಲವರು ಕಾಣಿಸ್ತಾ ಇರಲಿಲ್ಲ. ಅರೆ, ಎಲ್ಲರೂ ಸೇಫ್ ಅಂದ್ಮೇಲೆ ಇವರೆಲ್ಲಿ ಹೋದ್ರು ಅಂತ ಮತ್ತೆ ಪ್ಲೇನ್ ನ ಒಳಗೆ ಮತ್ತು ಸಮುದ್ರದ ನೀರಲ್ಲಿ ಹುಡುಕಾಡ ತೊಡಗಿದ್ರು. ಆದ್ರೆ ಕಣ್ಮರೆಯಾಗಿರುವಂತಹ ಪ್ಯಾಸೆಂಜರ್ಸ್ ರೆಸ್ಕ್ಯೂ ಟೀಮ್ ಬರೋದಕ್ಕೆ ಲೇಟ್ ಆಗ್ಬಹುದು ಅನ್ಕೊಂಡು ಸಮುದ್ರದ ತೀರ ತುಂಬಾ ಹತ್ತಿರ ಬಿದ್ದಿದ್ರಿಂದ ಈಜುತ್ತಾ ದಡವನ್ನ ಸೇರ್ಕೊಂಡಿದ್ರು. ಅಂಡ್ ಸ್ವಲ್ಪ ಸಮಯದ ನಂತರ ಅಧಿಕಾರಿಗಳಿಗೆ ಇದು ಗೊತ್ತಾಯ್ತು. 46 ಮಂದಿ ಗಾಯಗೊಂಡವರ ಜೊತೆ ಎಲ್ಲರೂ ಸೇಫ್ ಆಗಿದ್ರು. ಇನ್ನು ಏರ್ ಫ್ಲೈಟ್ 737 ದುರ್ಘಟನೆ ಪ್ರಾಣಹಾನಿ ಇಲ್ಲದೆ ಮುಗಿತಿದ್ದರಿಂದ ಅಧಿಕಾರಿಗಳು ಕೂಡ ನಿಟ್ಟುಸಿರು ಬಿಟ್ರು. ಆದ್ರೆ ಫ್ರೆಂಡ್ಸ್, ಅಸಲು ಈ ಅಪಘಾತಕ್ಕೆ ಕಾರಣಗಳೇನು ಅಂತ ತಿಳ್ಕೊಳ್ಳೋದೆ ಇಲ್ಲಿ ಪ್ರಮುಖವಾದಂತ ವಿಷಯ. 5,000 ಅಡಿಗಳ ಎತ್ತರದಲ್ಲಿ ಫ್ಲೈಟ್ ಹಾರ್ತಾ ಇರಬೇಕಾದ್ರೆ ಈ ಗಡಿಬಿಡಿಗಳು ಶುರುವಾದ್ವಲ್ವಾ, ಆಗಲೇ ವಾತಾವರಣದಲ್ಲಿ ಚೇಂಜ್ ಕಾಣಿಸ್ತಾ ಇತ್ತು. ಹಾಗೇನೆ ಪ್ರಮಾದ ಇರಲಿ ಇಲ್ಲದೆ ಇರಲಿ ವಾತಾವರಣದಲ್ಲಿನ ಸಣ್ಣ ಬದಲಾವಣೆಗಳನ್ನು ಕೂಡ ATC ಸಿಬ್ಬಂದಿ ಟೈಮ್ ಟು ಟೈಮ್ ಅಪ್ಡೇಟ್ ಮಾಡ್ತಾ ಇರಬೇಕು. ಆದ್ರೆ ಆ ತರದ ಯಾವುದೇ ಸೂಚನೆಗಳು ಇರದೆ ಹೋದ್ರೆ ಫ್ಲೈಟ್ ಫ್ಲೈ ಆಗೋದಕ್ಕೆ ಯಾವುದೇ ಪ್ರಾಬ್ಲಮ್ ಇಲ್ಲ ಅಂತ ಆ ಪೈಲಟ್ ಭಾವಿಸ್ತಾನೆ. ಆದ್ರೆ ನಮ್ಮ ಈ ಲಯನ್ ಏರ್ ಫ್ಲೈಟ್ 737 ನ ಪೈಲಟ್ ಈ ATC ಯಾವುದೇ ವಾತಾವರಣ ಸಮಾಚಾರ ಸಿಗದೆ ಹೋಗಿದ್ದರಿಂದ ಪೈಲಟ್ ಗಳಿಬ್ಬರು ತಮ್ಮ ಪ್ರಯಾಣವನ್ನ ಕಂಟಿನ್ಯೂ ಮಾಡ್ತಾರೆ. ದಟ್ಟವಾದಂತಹ ಹೊಗೆ ಮಂಜಿನಂತ ವಾತಾವರಣ ಇದ್ದರೂ ILS ಅಂದ್ರೆ ಇನ್ಸ್ಟ್ರೂಮೆಂಟ್ ಲ್ಯಾಂಡಿಂಗ್ ಸಿಸ್ಟಮ್ ಟೆಕ್ನಾಲಜಿ ಮೂಲಕ ಎರಡು ರೇಡಿಯೋ ರೇಸ್ ಗಳನ್ನ ಅನುಸರಿಸಿ ಉದ್ದವಾಗಿ ಎತ್ತರವನ್ನ ಮತ್ತು ಅಡ್ಡಲಾಗಿ ದೂರವನ್ನ ಲೆಕ್ಕ ಮಾಡ್ತಾ ಸುರಕ್ಷಿತವಾಗಿ ಲ್ಯಾಂಡ್ ಮಾಡುವಂತಹ ವ್ಯವಸ್ಥೆ ಇರುತ್ತೆ. ಅಂಡ್ ILS ನ ಎರಡು ಪರಿಕರಗಳಾದಂತಹ ಲೋಕಲೈಸರ್ ಮತ್ತು ಗ್ಲೈಡ್ಸ್ ಒಳಗೆ ಇರ್ತವೆ. ಲೋಕಲೈಸರ್ ಸಹಾಯದಿಂದ ಏರ್ಪೋರ್ಟ್ ನ ರನ್ವೇ ಮೂಲಕ ಸೆಂಟರ್ ಲೈನ್ ಮತ್ತು ವಿಮಾನ ಎರಡೂ ಒಂದೇ ಸರಳ ರೇಖೆಗೆ ಇರುವಂತೆ ಬರ್ತವೆ. ಹಾಗೂ ಗ್ಲೈಡರ್ ಲೋಪ್ ಮೂಲಕ ವಿಮಾನ ಹಾರ್ತಾ ಇರುವಂತಹ ಎತ್ತರವನ್ನು ಅಂದಾಜು ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಅಂಡ್ ಲ್ಯಾಂಡಿಂಗ್ ಮಾಡೋದಕ್ಕೆ ಬೇಕಾದಂತಹ ಆಂಗಲ್ ಗಳನ್ನು ಕೂಡ ಕಂಡುಕೊಳ್ತಾರೆ. ಈಗ ಲಯನ್ ಏರ್ ಫ್ಲೈಟ್ 737 ವಿಷಯಕ್ಕೆ ಬರೋಣ. ಇಲ್ಲಿ ಲೋಕಲೈಸರ್ ಸಹಾಯವಿದೆ, ಆದ್ರೆ ಗ್ಲೈಡ್ಸ್ ಸಹಾಯವಿಲ್ಲ. ಒಂದು ವೇಳೆ ಫ್ಲೈಟ್ ಅಲ್ಲಿ ಆಟೋ ಪೈಲಟ್ ಇದ್ರೆ ಅದಕ್ಕೆ ಯಾವಾಗ ಎಷ್ಟು ಎತ್ತರದಲ್ಲಿ ಫ್ಲೈ ಆಗಬೇಕು ಅಂತ ತಿಳಿಯುವ ಅವಕಾಶವಿರೋದಿಲ್ಲ. ಅದರಿಂದಾಗಿ ಪೈಲಟ್ ತನ್ನ ಕ್ಯಾಲ್ಕುಲೇಷನ್ ಪ್ರಕಾರ ಪ್ಲೇನ್ ಅನ್ನ ಕೆಳಕ್ಕೆ ಇಳಿಸುವಂತ ಪ್ರಯತ್ನವನ್ನ ಮಾಡ್ದ. ಅಂಡ್ ರನ್ವೇ ಜೊತೆ ಅಲೈನ್ಮೆಂಟ್ ಸೆಟ್ ಆದರೂ ಎತ್ತರಕ್ಕೆ ಸಂಬಂಧಿಸಿದಂತೆ ಯಾವುದೇ ಮೆಸೇಜ್ ಅಥವಾ ಯೆಲ್ ಆತನಿಗಿರಲಿಲ್ಲ. ಹಾಗೇನೆ ಪ್ರಪಂಚದ ಹಲವಾರು ಏರ್ಪೋರ್ಟ್ ಗಳು ILS ಸಪೋರ್ಟ್ ಅನ್ನು ಹೊಂದಿರೋದಿಲ್ಲ. ಒಂದ್ ವೇಳೆ ಲೋಕಲೈಸರ್ ಇದ್ರು ಗ್ಲೈಡ್ ಲೋಪ್ ಹೆಲ್ಪ್ ಇಲ್ಲದೆ ಇರುವಂತಹ ಎಷ್ಟೋ ಏರ್ಪೋರ್ಟ್ ಗಳಿದಾವೆ. ಹೇಳ್ಬೇಕಂದ್ರೆ ವಿವೋ ಆರ್ ಆಂಟೆನಾ ಸಹಾಯದಿಂದ ಪ್ಲೇನ್ ಅನ್ನ ಕೆಳಕ್ಕೆ ಇಳಿಸ್ತಾರೆ. ಇನ್ನು ರನ್ವೇಗೆ ಸಮೀಪದಲ್ಲಿರುವಂತಹ ಈ ವಿವೋ ಆರ್ ಆಂಟೆನಾ ದೂರವನ್ನ ಅಳೆಯುವ ಉಪಕರಣಗಳ ಸಹಾಯದಿಂದ ತನಗೆ ಮತ್ತು ಪ್ಲೇನ್ ಗೆ ಇರುವಂತಹ ದೂರವನ್ನ ಕ್ಯಾಲ್ಕುಲೇಟ್ ಮಾಡಿ ಪೈಲಟ್ ಗೆ ಸೂಚನೆಯನ್ನ ಕೊಡುತ್ತೆ. ಹಾಗೇನೆ ಕಾಕ್ಪಿಟ್ ರನ್ವೇ ಚಾರ್ಟ್ ನಲ್ಲಿ ವಿಮಾನ ಎಷ್ಟು ದೂರದಲ್ಲಿ ಇರಬೇಕಾದ್ರೆ ಅದು ಎಷ್ಟು ಎತ್ತರದಲ್ಲಿ ಹಾರಾಡ್ತಾ ಇರಬೇಕು ಅನ್ನೋದಕ್ಕೆ ಕ್ಯಾಲ್ಕುಲೇಷನ್ ಗಳಿರ್ತವೆ. ಅಂಡ್ ಲಯನ್ ಏರ್ ಫ್ಲೈಟ್ 737 ವಿಷಯದಲ್ಲಿಯೂ ಇದೇ ಪದ್ಧತಿಯನ್ನು ಅನುಸರಿಸಿದ್ರು. ಫ್ಲೈಟ್ 100 ಅಡಿ ಎತ್ತರಕ್ಕಿಳಿಯುವಷ್ಟರಲ್ಲಿ ನಗರೆ ಏರ್ಪೋರ್ಟ್ ನಲ್ಲಿ ದಟ್ಟವಾದಂತಹ ಮೋಡಗಳು ಆವರಿಸಿಕೊಂಡವು. ಈ ಕಾರಣದಿಂದಾಗಿ ಕೋ ಪೈಲಟ್ ರನ್ವೇಯನ್ನು ನೋಡಲಾರದೆ ಹೋದ. ಆದ್ರೆ ಅಷ್ಟರಲ್ಲಾಗ್ಲಿ ರನ್ವೇ ಜೊತೆ ಕನೆಕ್ಟ್ ಆದಂತ ಫ್ಲೈಟ್ ಕೆಳಕ್ಕೆ ಇಳಿತಾ ಹೋಯ್ತು. ಇನ್ನು ಎಲ್ಲವೂ ಕೂಡ ಕರೆಕ್ಟ್ ಆಗಿ ಇತ್ತಾದ್ರೂ ರನ್ವೇ ಕಾಣಿಸ್ಬೇಕಲ್ವಾ.
ಆದರೆ ರನ್ವೇಗೆ ಇರುವಂತಹ ಡಿಸ್ಟೆನ್ಸ್ ಬಗ್ಗೆ ವಿವರ್ ತಕ್ಷಣ ಸೂಚನೆಗಳನ್ನ ಕೊಡಲ್ಲ, ಅಂಡ್ ಅದು ಯಾವ ದಿಕ್ಕಲ್ಲಿದೆ ಅನ್ನೋದನ್ನು ಕೂಡ ತಿಳಿಸೋದಿಲ್ಲ. ಈ ವಿವರ್ ಆಂಟೆನಾ ತನಗೆ ಮತ್ತು ವಿಮಾನಕ್ಕೆ ಇರುವಂತಹ ದೂರವನ್ನ ತಾನು ಯಾವ ದಿಕ್ಕಲ್ಲಿದ್ದೀನಿ ಅನ್ನೋದನ್ನ ಮಾತ್ರ ತಿಳಿಸುತ್ತೆ. ಹಾಗಾಗಿ ಆಂಟೆನಾ ರನ್ವೇಗೆ ಪಕ್ಕದಲ್ಲೇ ಇರುತ್ತೆ ಅನ್ನೋದು ಪೈಲಟ್ಗೆ ಮೊದಲೇ ಗೊತ್ತಿರುತ್ತಾದ್ದರಿಂದ ಆತ ರನ್ವೇನ ಐಡೆಂಟಿಫೈ ಮಾಡ್ತಾನೆ. ಆದರೆ ಲಯನ್ ಏರ್ ಫ್ಲೈಟ್ 737 ವಿಷಯದಲ್ಲಿ ಪ್ಲೇನ್ 5,000 ಅಡಿಗಳಷ್ಟು ಕೆಳಕ್ಕೆ ಬಂದಿತ್ತು. ಈ ಕಡೆ ಕೋ ಪೈಲಟ್ ಮೊದಲಿನಿಂದ ಹೇಳ್ತಿದ್ದುದು ಕೂಡ ಅದೇ, ನನಗೆ ರನ್ವೇ ಕಾಣಿಸ್ತಾ ಇಲ್ಲ ಅಂತ. ಆದರೆ ಫ್ಲೈಟ್ನ ಕ್ಯಾಪ್ಟನ್ ಯಾವುದೋ ಭ್ರಾಂತಿಗೆ ಒಳಗಾಗಿ ಎದುರಿಗೆ ಕಾಣಿಸ್ತಾ ಇರುವಂತಹ ರನ್ವೇನ ತನಗೆ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಅಂತ ಹೇಳಿದರೆ ಅಂತಲೇ ತಿಳ್ಕೋಬೇಕಾಗುತ್ತೆ. ಅಂತ ಸಿಚುವೇಶನ್ನಲ್ಲಿ ಕೋ ಪೈಲಟ್ ಮ್ಯಾನ್ಯಲ್ ಆಗಿ ಫ್ಲೈಟನ್ನು ಕೆಳಕಿಳಿಸುವಂತ ಪ್ರಯತ್ನದಲ್ಲಿರ್ತಾನೆ. ಆದ್ದರಿಂದ ಆತ ಸುತ್ತಲೂ ನೋಡ್ತಾ ಕ್ಯಾಲ್ಕುಲೇಟ್ ಮಾಡ್ತಾ ಇರೋದಕ್ಕಾಗೋದಿಲ್ಲ. ಜೊತೆಗೆ ಕತ್ತಲೆ ಆವರಿಸಿ ರನ್ವೇ ಕಾಣಿಸದೆ ಹೋಗಿದ್ದರಿಂದ ಪೈಲಟ್ ಆದೇಶಗಳನ್ನ ಪಾಲಿಸ್ತಾ ಫ್ಲೈ ಮಾಡಬೇಕಾದಂತಹ ನಿಸ್ಸಹಾಯಕ ಸ್ಥಿತಿಯಲ್ಲಿದ್ದ. ಆದರೂ ಕೋ ಪೈಲಟ್ ಹೇಳಿದ್ದನ್ನ ಕ್ಯಾಪ್ಟನ್ ಕೇಳಿಸ್ಕೊಳ್ಬೇಕಿತ್ತು, ಆದರೆ ಆತ ಕೇಳಿಸ್ಕೊಳ್ಳಿಲ್ಲ. ಪ್ಲೇನ್ 466 ಅಡಿಗಳಿಗೆ ಬರುವಷ್ಟರಲ್ಲಿ ಲಯನ್ ಏರ್ 737 ಫ್ಲೈಟ್ಗೆ ಅದು ಮಿನಿಮಮ್ ಡಿಸೆಂಟ್ ಆಲ್ಟಿಟ್ಯೂಡ್, ಅಂಡ್ ಅದಕ್ಕಿಂತ ಕೆಳಕ್ಕಿಳಿಯುವ ಮೊದಲೇ ಲ್ಯಾಂಡ್ ಮಾಡೋದಾ ಅಥವಾ ಮೇಲಕ್ಕೆ ಹಾರೋದೋ ಅನ್ನೋ ಬಗ್ಗೆ ಡಿಸೈಡ್ ಆಗಿರಬೇಕು. ಏವಿಯೇಷನ್ ರೂಲ್ಸ್ ಪ್ರಕಾರ ವಾತಾವರಣ ಅನುಕೂಲವಾಗಿದ್ದರೂ ಕೂಡ ಪೈಲಟ್ಗೆ ರನ್ವೇ ಕಾಣಿಸಲೇಬೇಕು, ಅಂಡ್ ಆಗಲೇ ಫ್ಲೈಟನ್ನು ಲ್ಯಾಂಡ್ ಮಾಡಬೇಕು. ಆದರೆ ಕೋ ಪೈಲಟ್ಗೆ ರನ್ವೇ ಕಾಣಿಸದೆ ಹೋಗಿದ್ದರಿಂದ ಸರ್ ಗೋ ಅರೌಂಡ್ ಹೋಗಿ ಬರೋಣ ಅಂತ ಹೇಳಿದ್ರು ಕ್ಯಾಪ್ಟನ್ ಅದಕ್ಕೆ ಓಕೆ ಅಂದಿಲ್ಲ. ಇದರಿಂದಾಗಿ ಕೋ ಪೈಲಟ್ ತನಗೆ ಕಾಣಿಸದಿರುವಂತಹ ರನ್ವೇ ಈ ಕ್ಯಾಪ್ಟನ್ಗೆ ಹೇಗೆ ಕಾಣಿಸ್ತಾ ಇದೆ ಅಂತ ತಲೆ ಕೆಡಿಸ್ಕೊಂಡ. ಆದರೆ ಕ್ಯಾಪ್ಟನ್ ಕಮನ್ ಮ್ಯಾನ್ ಎಲ್ಲ ಕ್ಲಿಯರ್ ಆಗಿದೆ ಮುಂದಕ್ಕೋಗೋಣ ಅಂದ. ಸೊ 100 ಅಡಿಗಳ ಎತ್ತರಕ್ಕೆ ಫ್ಲೈಟ್ ಇಳಿದ ನಂತರ ಕ್ಯಾಪ್ಟನ್ಗೆ ಇಟ್ಕೊಂಡಿದ್ದಂಥ ಭ್ರಾಂತಿ ತೊಲಗಿ ಹೋಯಿತು. ಹಾಗಾಗಿ ಪ್ಲೇನ್ನ ಕಂಟ್ರೋಲನ್ನು ತಾನು ತೆಗೆದುಕೊಂಡು ಫುಲ್ ಎಫರ್ಟ್ ಆಗ್ತ. ಆದರೆ ಟೈಮ್ ಮೀರಿ ಹೋಗಿತ್ತು, ರನ್ವೇ ಇನ್ನೂ ದೂರದಲ್ಲಿತ್ತು. ಹೀಗಾಗಿ ಏರೋಪ್ಲೇನನ್ನು ಸಮುದ್ರದೊಳಕ್ಕೆ ಕ್ರ್ಯಾಶ್ ಲ್ಯಾಂಡಿಂಗ್ ಮಾಡಿದರು. ಸೊ ಫ್ರೆಂಡ್ಸ್, ಇನ್ನೊಂದು ವಿಷಯ ಕೂಡ ಇದೆ. 2013 ನಡೆದಂತಹ ಈ ದುರ್ಘಟನೆಯ ವಿಚಾರಣೆ 2017 ಕಂಪ್ಲೀಟ್ ಆಯಿತು. ಇಂಡೋನೇಷ್ಯಾ ದೇಶದ ನಾರ್ಕೋಟಿಕ್ಸ್ ಪ್ರಕಾರ ಅವತ್ತು ಆ ಕ್ಯಾಪ್ಟನ್ ಪೈಲಟ್ ಡ್ರಗ್ಸನ್ನು ತಗೊಂಡಿದ್ದ ಅನ್ನೋದು ಗೊತ್ತಾಯಿತು, ಆ್ಯಂಡ್ ಅದೇ ಡ್ರಗ್ಸ್ನ ಮತ್ತಲ್ಲಿ ಅಷ್ಟು ಜನರ ಪ್ರಾಣಗಳನ್ನು ಸಮುದ್ರಕ್ಕೆ ಬಲಿ ಕೊಡೋನಿದ್ದ. ಮಾಮೂಲಿಯಾಗಿ ಪೈಲಟ್ಗಳು ವಿಮಾನವನ್ನು ಹತ್ತೋದಕ್ಕೆ ಮುಂಚೆ ಅವರಿಗೆ ಮೆಡಿಕಲ್ ಚೆಕಪ್ಪನ್ನು ಮಾಡ್ತಾರೆ, ಆದರೆ ಅವತ್ತು ಆ ಕ್ಯಾಪ್ಟನ್ ಮೆಡಿಕಲ್ ಚೆಕಪ್ಗೆ ಹೋಗಿರಲಿಲ್ಲ. ಇನ್ನು ಪ್ಲೇನ್ನಲ್ಲಿ 2 ಪೈಲಟ್ಗಳಿರೋದ್ರಿಂದ ಒಂದು ಅಂಡರ್ಸ್ಟ್ಯಾಂಡಿಂಗ್ನಲ್ಲಿ ಮಾತಾಡ್ತಾ ಕ್ಯಾಲ್ಕುಲೇಟ್ ಮಾಡ್ತಾ ಆರಾಮಾಗಿ ಪ್ಲೇನನ್ನು ರನ್ ಮಾಡಿ ಲ್ಯಾಂಡಿಂಗ್ ಮಾಡ್ತಾರೆ. ಆ್ಯಂಡ್ ಇವರ ಮೇಲಿನ ನಂಬಿಕೆಗಳಿಂದಲೇ ಸಾವಿರಾರು ಪ್ರಯಾಣಿಕರು ವಿಮಾನಗಳಲ್ಲಿ ಪ್ರಯಾಣಿಸ್ತಾರೆ. ನೀರ ಮೇಲೆ ನೆಲದ ಮೇಲೆಗಿಂತ ಗಾಳಿಯ ಮೇಲಿನ ಪ್ರಯಾಣ ಸಾಕಷ್ಟು ಎಚ್ಚರಿಕೆಯಿಂದ ನಡೀಬೇಕು. ಹಾಗೆಯೇ ವಾಹನವನ್ನು ನಡೆಸೋದು ನೀರಿನ ಮೇಲಾಗಲಿ, ನೆಲದ ಮೇಲಾಗಲಿ, ಗಾಳಿ ಮೇಲಾಗಲಿ, ಅದನ್ನು ನಡೆಸುವಂಥ ವ್ಯಕ್ತಿ ಶಾರೀರಿಕವಾಗಿ ಮಾನಸಿಕವಾಗಿ ಪೂರ್ಣ ಪ್ರಜ್ಞೆಯಿಂದ ಇರಬೇಕು ಮತ್ತು ಜವಾಬ್ದಾರಿಯಿಂದ ಡ್ಯೂಟಿಯನ್ನು ಮಾಡಬೇಕು. ಆದರೆ ಆ ಟೈಮಲ್ಲಿ ಆ ಕೊನೆ ಕ್ಷಣದಲ್ಲಿ ಗಾಳಿಯಲ್ಲಿ ಆಗ್ತಾ ಇದ್ದಂಥ ಪ್ರಾಣಗಳು ಗಾಳಿಯಲ್ಲೇ ಲೀನವಾಗದೆ ದಡ ಸೇರಿದವು. ನಮಸ್ಕಾರ.